ಸಮಸ್ತ ಭಾರತೀಯರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಕೆಲಸ ಬಂದಿತ್ತು, ತಿಳಿಸಿ ಹೋಗೋಣ ಎಂದು ಬಂದಿರುವೆ. ಮಹತ್ವವಾದ ಕೆಲಸವಿತ್ತೆ, ಹಾಗಿದ್ರೆ ಅದೇನು ಅಂತ ನನ್ನ ಮುಂದೆ ತಿಳಿಸಿ. ನೋಡಿ ಸರ್, ಅವರು ಬಂದ ನಂತರ ನಾನೇ ಹೇಳುತ್ತೇನೆ. ನೋಡಿ ಸರ್ವ ಮಂಗಳ ದೇವಿರಿ, ಆ ಕಾಳಿಂಗ್ರಾಯಂದ್ರೆ ಈ ತಾಲೂಕಿನ ಎಮ್ಮೆಲಿ ನಿಮ್ಮ ಬಲಿದೇವರು. ಈ ಹಿಂದೆ ಅವನ ವಿರುದ್ಧ ತಿರುಪಿ ನೀಡಿ 10 ವರ್ಷ ಊರಿಂದ ಜೀವಂತ ಮಾಡಿದಕ್ಕೆ ತನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ಆತುರಿಯುತ್ತಿದ್ದಾನೆ. ಗುಂಡಗಳನ್ನು ಕಟ್ಟಿಕೊಂಡು ಈ ಚುನಾವಣೆಯಲ್ಲಿ ಗೆದ್ದು ನಿಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಆತುರಿಯುತ್ತಿದ್ದನು. ಅದೇ ವಿಷಯ ತಿಳಿಸಿ ಹೋಗಣ ಎಂದು ಬಂದಿರು. ಹೌದು, ಅಂದ್ಹಾಗೆ ತಾವ್ಯಾರು? ತಮ್ಮ ಪರಿಚಯ ನನಗಾಗ್ಲಿಲ್ಲ. ನನ್ನ ಪರಿಚಯ ನಿಮಗಾಗಲಿಲ್ಲವೇ? ನಿಮ್ಮ ಪರಿಚಯದ ಅವಶ್ಯ ನನಗಿಲ್ಲವಲ್ಲ. ಆದ್ರೆ ನಿಮ್ಮ ಪರಿಚಯದ ಅವಶ್ಯಕತೆ ನನಗೆ ತುಂಬಾನೇ ಇದೆ ಸರ್ವ ಮಂಗಳ ದೇವಿಯವರೇ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಅಂದು ಕಾಲೇಜಿನಲ್ಲಿ ಓದುತ್ತಿರುವ ನಿನ್ನ ಕ್ಲಾಸ್ಮೇಟ್ ವಿಷಧರ. ಓಹೋ, ನೀವ ವಿಷಧರ? ಬರೀ ವಿಷಧರ ಅಲ್ಲ, ಈ ತಾಲೂಕಿನ ಎಂಎಲ್ಎ ಪಿ ಎ ನಾನು. ನೀನು ಎಂಎಲ್ಎ ಪಿ ಎ ಆದ್ರೇನು? ಎಂ ಪಿ ಎ ಪಿ ಎ ಆದ್ರೆ ನನಗೇನು? ಆದರೆ ನನಗೆ ಬೇಕಾಗಿದೆ ಸರ್ವ ಮಂಗಳ ದೇವಿಯವರೇ. ಅಂದು ಕಾಲೇಜಿನಲ್ಲಿ ನಿನ್ನ ಸೌಂದರ್ಯಕ್ಕೆ ಮಾರುವಾಗಿ ನಿನ್ನನ್ನು ಮದುವೆಯಾಗಬೇಕೆನ್ನುವಷ್ಟರಲ್ಲಿ ಕೈ ತಪ್ಪಿ ಹೋಯ್ತು. ಕೈ ತಪ್ಪಿ ಹೋದ್ರೆ ಅದಕ್ಕೆ ನಾನೇನು ಮಾಡ್ಲಿ? ಬಹಳ ದಿನ ಅಂತರದಿಂದ ಪ್ರೇಮಿಗಳಾಗಿ ಬಹಿರಂಗದಲ್ಲಿ ಅನ್ನ ತಂಗಿರಂತೆ ನಾವಿಗೆ ಕಾಲ ಕೈಯ ಬರದು. ಅಂದ್ರೆ ನಾನು ನಿನ್ನ ಸೋಳಿಯಾಗಬೇಕು? ಬಹಳ ದಿನಗಳಿಂದ ಆಸೆ ಪಟ್ಟಿದ್ದೇನೆ ಈ ನಿನ್ನ ಸೌಂದರ್ಯಕ್ಕೆ, ಸುಮ್ಮನೆ ಆಸೆ ಪಟ್ಟಿದ್ದೇನೆ. ಒಲಿದು ಬಾ ವಿಷಧರ. ನೀನು ಆಸೆ ಪಡುತ್ತಿರುವುದು ಯಾರನ್ನು ಗೊತ್ತಾ? ಈ ಊರಿನ ಧರ್ಮಾಧಿಕಾರಿಯ ಹೆಂಡತಿಯನ್ನ. ಧರ್ಮಾಧಿಕಾರಿ ಹೆಂಡತಿ ಆದರೇನು? ಸುಬೇದಾರನ ಹೆಂಡತಿ ಆದರೇನು? ಬಯಸಿದವಳು ಆಸೆ ಪಡುವುದು ತಪ್ಪೆ? ಈ ನಿನ್ನ ಸೌಂದರ್ಯಕ್ಕೆ. ನನ್ನ ಸೌಂದರ್ಯಕ್ಕಿಂತ ನಿನ್ನ ಅಕ್ಕ ತಂಗಿಯರ ಸೌಂದರ್ಯ ನನಗಿಂತಲೂ ಮಿಗಿಲಾಗಿದೆ. ಅವರನ್ನು ಕೂಡ ಇದೇ ರೀತಿ ಆಸೆ ಪಡುತ್ತೀಯ? ಅದು ಅವರವರ ಅಂತರಂಗಕ್ಕೆ ಬಿಟ್ಟ ವಿಷಯ. ಓಹೋ, ನಾನು ಅಷ್ಟೊಂದು ಸೌಂದರ್ಯವತಿಯೇ? ನಿನ್ನಲ್ಲಿ ಇರುವ ಮಂದಸ್ಫೂರ್ತಿ ನಗು, ನೀಲಕಮಲದಂತೆ ಅರಳಿರುವ ಈ ನಿನ್ನ ನಗು, ಮಲ್ಲಿಗೆ ಹೂವಿನಂತೆ ಅರಳಿರುವ ನಿನ್ನ ಕೇಶ ನಾಶಗಳು ಎರಡು ತಾಯಿಯ ಮಕ್ಕಳಾಗಿದ್ರು ತುಂಬಿದ ಕೊಡಾಗಿ ಎದ್ದು ಕಾಣುತ್ತಿದೆ. ಈ ನಿನ್ನ ಯೌವನ ಕೈ ಬೀಸಿ ಬೀಸಿ ಇರುತ್ತಿದೆ. ಈ ನಿನ್ನ ಯೌವನ ವಿಷಧರ, ಏನಿನ ಆಸೆ ತಿರುಕ ಕನಸಿನಲ್ಲಿ ಅರಸನಾದಂತೆ ಬೆಕ್ಕು ನೆಲುವಿಗೆ ಹಾರಿ ಸೊಂಟ ಮುರಿದುಕೊಂಡಂತೆ ಆದಿತ್ತು. ಎಚ್ಚರ, ಕನಸು ಕಂಡದೆ ನನಸಾಗದೆ ಬಿಡಲಾರ ವಿಷಧರ. ಸುಮ್ಮನೆ ಆಸೆ ಪಟ್ಟಿದ್ದೇನೆ, ಒಲಿದು ಬಾ. ಒಂದು ವೇಳೆ ಒಲಿಯದಿದ್ದರೆ? ನೋಡಿ ಸರ್ವ ಮಂಗಳ ದೇವಿ, ಕಾಳಿಂಗ್ರಾಯದು ಧರ್ಮರಾಜನ ನಡುವೆ ಅಧಿಕಾರದ ಆಸೆಯನ್ನು ತೋರಿಸಿ ಅವರಿಬ್ಬರಲ್ಲಿ ಬಿರುಗಾಳಿ ಎಬ್ಬಿಸಿ ಧರ್ಮರಾಜನನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಾಳಿಂಗ್ರಾಯನನ್ನು ಬಲೆಗೈದು ಮುಂದೆ ನಾನೀ ಊರಿನ ಧರ್ಮಾಧಿಕಾರಿ ಯಾವುದು ಒಳ್ಳೆಯದ ಅಥವಾ ಹೀಗಾಗುವುದು ಒಳ್ಳೆಯದ? ಸುಮ್ಮನೆ ಬಾ, ಅಂತರಂಗದಲ್ಲಿ ಪ್ರೇಮಿಗಳಾಗಿ ಕಾಲ ಕಳೆಯುವುದು ಒಳ್ಳೆಯದ? ಒಂದು ವೇಳೆ ಈ ವಿಷಯ ಧರ್ಮಾಧಿಕಾರಿಗೆ ಗೊತ್ತಾದ್ರೆ ನಿನ್ನ ಎದೆ ಸೀಳಿ ನಿನ್ನ ರಕ್ತ ಕುಡಿದು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ತೋಟದಲ್ಲಿರುವ ನಾಯಿಗಳಿಗೆ ಹಾಕುತ್ತಾರೆ. ಎಚ್ಚರವಿರಲಿ. ಬದುಕುವ ಆಸೆ ನನಗಿಲ್ಲ, ಸುಮ್ಮನೆ ಬಾ. ಈ ನಿಶಬ್ದವಾದ ಅರಮನೆಯಲ್ಲಿ ಕಾಯಿಗಿಚ್ಚಿನಿಂದ ನಿನ್ನ ಶೀಲಧಾರಣವನ್ನು ಮಾಡಿಬಿಡುತ್ತೇನೆ. ಹಾಗಾದ್ರೆ
ಇದೇ ನಿನ್ನ ಕೊನೆ ನಿರ್ಧಾರವೇ? ಹೌದು. ಆಗಲಿ, ಆದರೆ ನನ್ನದು ಒಂದು ಆಸೆಯನ್ನ ನಡೆಸಿಕೊಟ್ರೆ ಮಾತ್ರ. ಹೇಳಿ, ಸದಾ ಸಿದ್ಧನಾಗಿರುವೆ. ನೋಡಿ, ಮೊದಲು ನೆಮ್ಮದಿಯಿಂದ ಕುಳಿತುಕೊಳ್ಳಿ. ನಿಮಗಾಗಿ ನಾನು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬರುತ್ತೇನೆ. ಅನಂತರ ಇದನ್ನೆಲ್ಲ ವಿಚಾರ ಮಾಡಿದ್ರಾಯ್ತು. ಆಯ್ತು. ಅದಕ್ಕಿಂತ ಮುನ್ನ ನನ್ನ ಮನಕನಿಸುವಂತೆ ಒಂದು ಹಾಡಲಾದರೂ ಹಾಡಬರದೆ. ಪ್ರಿಯ ತಂದೆ,
ಹರಿಯುತ್ತಿರುವುದು ರಾಜ ಮನೆತನದ ರಕ್ತ ಹೊರತು ಆದರದ ರಕ್ತ ಅಂತ ತಿಳಿದುಕೊಂಡಿರುವಯ್ಯ. ನೋಡು, ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುವೆ. ಹೆಚ್ಚು ಪಂಡಿ ಸರ್ವ ಮಂಗಳ ದೇವಿ, ಈ ನಿನ್ನ ಧೈರ್ಯವನ್ನು ಮೆಚ್ಚಿರುತ್ತೆ. ಇಲ್ಲಿಂದ ಹೇಗಾದ್ರೂ ನಾನು ಪಾರಾಗಲೇಬೇಕು. ನಿನ್ನನ್ನು ಪರೀಕ್ಷಿಸಿದ ವಿನಃ ಮತ್ಯಾವ ಕಾರಣಕ್ಕಲ್ಲ. ನನ್ನನ್ನು ಕ್ಷಮಿಸಿರಿ. ಎಲ್ಲಿ ಹೋಯ್ತು ನಿನ್ನ ಪೌರುಷ ಹೇಳಿಯ ಕುಲದವನೇ? ನಿನಗೆ ಜೀವದಾನ ಮಾಡಿದ್ದೀನಿ ಅಂತ ತಿಳಿದುಕೊಂಡು ಇಲ್ಲಿಂದ ನಡೆದ್ರೆ ಸರಿ. ಇನ್ನು ಮುಂದೆ ಈ ನಿನ್ನ ಕಾಮದ ಕಣ್ಣನ್ನ ನನ್ನ ಮೇಲೆ ಅಷ್ಟೇ ಅಲ್ಲ, ಸಮಾಜದಲ್ಲಿರುವ ಯಾವ ಹೆಣ್ಣಿನ ಮೇಲೆ ಹಾಕಿದ್ದೆ ಆದ್ರೆ ಈ ಪಿಸ್ತೂಲಿನಿಂದ ನಿನ್ನ ತುಂಡರಿಸಿ ನಮ್ಮ ತೋಟದಲ್ಲಿರುವ ನಾಯಿಗಳಿಗೆ ಹಾಕಬೇಕಾಗುತ್ತದೆ. ಎಚ್ಚರ ನೋಡು, ನಿನಗೆ ಜೀವದಾನ ಮಾಡಿದ್ದೇನೆ, ಮೊದಲು ಇಲ್ಲಿಂದ ಹೊರಟು ಹೋಗು. ಈ ಕಲಿಯುಗದ ಕಾಮುಕರ ಕರ್ಮವನ್ನು ಇಂಥ ದ್ರೋಹಿಗಳು ನಾಶವಾಗುವವರೆಗೂ ಈ ಹೆಣ್ಣಿನ ಶೋಷಣೆ ಏನಿಲ್ಲದು. ಈ ಸಮಾಜದಲ್ಲಿರುವ ಎಲ್ಲ ಸ್ತ್ರೀ ಸಂಘಟನೆಗಳು ಒಂದುಗೂಡಿ ಇಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿದಾಗಲೇ ನಮ್ಮಂತಹ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಬದುಕಲು ಸಾಧ್ಯ. ತಾಯಿ ನೆಮ್ಮದಿಯಿಂದ ಬದುಕಲು ಸಾಧ್ಯ. ನಮ್ಮ ತಂದೆ ತಾಯಿಯರು ಧಾರವಾಡ ಹಾಸ್ಟೆಲ್ನಲ್ಲಿ ಹಾಕಿ ಹೋದ ನೋಡಲು ಒಂದು ಸಲ ನೋಡಲು ಬಂದಿರೋ ತಂದೆ ತಾಯಿ ನೆನಪು ಬಹಳಷ್ಟು ಬರ್ತಾ ಇದೆ. ಹೇಗಾದರೂ ಮಾಡಿ ಮುಂದಿನ ತಿಂಗಳ ಅವರನ್ನು ಕರೆಸಿಕೊಳ್ಳುತ್ತೇನೆ. ನೀರಿನ ನೆಲೆ, ಕುದುರೆ ನೆಲೆ ಯಾರ ಕೈಯಲ್ಲಿ ಸಿಗಲಾರದೆ ಎಂಬ ಗಾದೆ ಮಾತೆಯನ್ನು ನೀರು ಬಿಸಿಬಿಟ್ಟಳು ಆ ಸರ್ವ ಮಂಗಳ ದೇವಿ. ನನ್ನನ್ನು ಪ್ರೀತಿಯ ಹುಚ್ಚು ನೀಡಿಸಿ ಮೋಸ ಮಾಡಿ ಕಳಿಸಿದೀಯ. ಆ ರಚಿಸುವ ಚಕ್ರವ್ಯೂಹದಲ್ಲಿ ನೀನೇ ನೀನಾಗಿ ಬಂದು ಬಲಿಯದಂತೆ ಮಾಡದಿದ್ದರೆ ನನ್ನ ಹೆಸರು ವಿಷಧರನೇ ಅಲ್ಲ. ಮೋಹದ ಬಲಿಯಲ್ಲಿ ಬೀಸಿ ಮಂಚದಾರಸಿಯನ್ನಾಗಿ ಮಾಡಿಕೊಳ್ಳಲೇಬೇಕು.